ನಮಸ್ಕಾರ. ಉದಯನಿಸ್ ಕರ್ನಾಟಕಕ್ಕೆ ಸ್ವಾಗತ. ಕೋಲಾರ ಸಂಸದ ಎಸ್ ಮುನಿಸ್ವಾಮಿ SNR ಜಿಲ್ಲಾಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ತಿಳಿಸಿದರು. ಈ ವೇಳೆ ಶಾಸಕರಾದ ರಮೇಶ್ ಕುಮಾರ್, ಕೆ ಶ್ರೀನಿವಾಸಗೌಡ ಮತ್ತಿತರರು ಹಾಜರಿದ್ದರು. ಇಲ್ಲಿನ ಸ್ವಚ್ಛತೆಯ ಬಗ್ಗೆ ಸಂಸದರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಸದ ಎಸ್ ಮುನಿಸ್ವಾಮಿ, ಕೋಲಾರ ಶಾಸಕ ಕೆ ಶ್ರೀನಿವಾಸಗೌಡ, ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಜೊತೆ ಕೋಲಾರ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ರಮೇಶ್ ಕುಮಾರ್ ಆಸ್ಪತ್ರೆ ಸಭಾಂಗಣದಲ್ಲಿ ಜಿಲ್ಲಾ ಸರ್ಜನ್ ನಾರಾಯಣ ಸ್ವಾಮಿ ಹಾಗೂ ವೈದ್ಯರೊಂದಿಗೆ ಸಭೆ ನಡೆಸಿದರು. ಇನ್ನು ಆಸ್ಪತ್ರೆಯ ಸಮಸ್ಯೆಗಳ ಕುರಿತು ವೈದ್ಯರು ಹಾಗೂ ಸಿಬ್ಬಂದಿಯಿಂದ ಮಾಹಿತಿ ಪಡೆದರು. ಸರ್ಕಾರಿ ಆಸ್ಪತ್ರೆಯನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುತ್ತಿರುವ ಆಸ್ಪತ್ರೆ ಅಧೀಕ್ಷಕ ನಾರಾಯಣಸ್ವಾಮಿ ಕಾರ್ಯವೈಖರಿಯನ್ನು ಮಾಜಿ ಸ್ಪೀಕರ್ ಹಾಗೂ ಶಾಸಕ ಕೆಆರ್ ರಮೇಶ್ ಕುಮಾರ್, ಸಂಸದ ಎಸ್ ಮುನಿಸ್ವಾಮಿ ಮೆಚ್ಚುಗೆ ಸೂಚಿಸಿದರು. ಆಸ್ಪತ್ರೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ನಡೆಸಿಕೊಂಡು ಹೋಗುತ್ತಿದ್ದೀರಿ, ಇದನ್ನು ಹೀಗೆ ಮುಂದುವರಿಸಿ ಎಂದು ಅಧೀಕ್ಷಕ ನಾರಾಯಣಸ್ವಾಮಿ ಅವರಿಗೆ ಹೇಳಿದರು. ಸರ್ಕಾರದಿಂದ ಆಗಬೇಕಾದ ಕೆಲಸಗಳು ಏನಾದರೂ ಇದ್ದರೆ ತಮ್ಮ ಗಮನಕ್ಕೆ ತನ್ನಿ ಎಂದು ಸರ್ಜನ್ಗೆ ಸೂಚಿಸಿ ಆಸ್ಪತ್ರೆಗೆ ಬರುವ ಸಾರ್ವಜನಿಕರಿಗೆ ರೋಗಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಎಲ್ಲ ಕಾಮನ್ ಸೆನ್ಸ್ ಪೇಸಸ್ ಜನ ಬರ್ತಿರ್ತಾರೆ, ಡಿಸ್ಕಸ್ ಮಾಡಿರ್ತೀವಿ, ಪೇಷಂಟ್ಸ್ ಕರೆಸ್ತಾ ಇರ್ತೀನಿ ನಾನು, ಐ ಡಿಸ್ಕಸ್ ವಿತ್ ಡಾಕ್ಟರ್ ಆ ಬೇಸಿಸ್ ಮೇಲೆ, ಐ ಆಮ್ ನಾಟ್ ಎ ಡಾಕ್ಟರ್, ಮಿಸ್ಟೇಕ್ ಮೀ ವಿ ಆರ್ ಡೂಯಿಂಗ್. ಭಾಳ ಕಾಮನ್ ಆಗಿ ಬರುತ್ತೆ. ಫ್ರೆಂಡ್ಸ್ ಏನಪ್ಪ ಆರ್ಥೋಪೆಡಿಕ್ ಸರ್ಜನ್ ಏನ್ರಿ ಡಾಕ್ಟರ್, ನಿಮ್ಮ ಹೆಸರು ಹೇಳಿ. ಶ್ರೀನಾಥ್. ಹೇಳಿ ಶ್ರೀನಾಥ್. ಸರ್, ನಮ್ಗೆ ಅದೇ ಟೋಟಲಿ ರಿಪ್ಲೇಸ್ಮೆಂಟ್ ಮಾಡಿ ಪ್ಲಾನ್ಸ್. ಇನ್ನೊಂದು ಅಡಿಷನಲ್ ಸಿಯಾನ್ ಒಂದು ಬೇಕಾದ ಮೀಟಿಂಗ್ ಆಫ್ ಆಲ್ ಯುವರ್ ಡಿಪಾರ್ಟ್ಮೆಂಟಲ್ ಹೆಡ್ಸ್. ಪ್ಲೀಸ್ ಕಮ್ ದಿಸ್ ಸೈಡ್.